See guys, 6 marks ke agricultural income mele one problem barutte. Yen sir problem adu antu helidre nimge one list kodtare. One 6 point kodtare. Aa point alli idu agriculture income non agriculture ee aru kelthare. Neevu em baribeku agriculture barudre 1 mark. ಅದು ನಾನ್ ಅಗ್ರಿಕಲ್ಚರ್ ಆಗಿದ್ರೆ ನಾನ್ ಅಗ್ರಿಕಲ್ಚರ್ ಅಂತ ಬರೆದ್ರೆ 1 ಮಾರ್ಕ್. ಈ ತರ 6 ಮಾರ್ಕ್ಸ್ 6 ಪಾಯಿಂಟ್ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಬರೆಯೋದಕ್ಕೆ ಎಷ್ಟು ಮಾರ್ಕ್ಸ್? ಎಲ್ರಿಗೂ ಬರುತ್ತೆ ಮಾರ್ಕ್ಸ್. ಯಾರು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ನಾನು ಒಂದಷ್ಟು ಫಸ್ಟ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಯಾವ್ಯಾವು ಅಂತ ಹೇಳ್ತೀನಿ. ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು ಅಂತ ಗೊತ್ತು? ಎನಿ ರೆಂಟ್ ಆರ್ ರೆವಿನ್ಯೂ derived from land situated in India and such land is used for agricultural purpose. Correct? Andre yavadadru agricultural land alli India nalliro agricultural land alli yenadru agricultural operation maadi hauda adrinda yenadru income yenadru derive maadidre bandidre adanna agricultural income anta heltivi. Correct? Adu bitto baaki ella non agricultural income. ಸಪೋಸ್ ಬಾನು ಹೇಳ್ತೇನೆ ಸರ್, ನನ್ನ ಹತ್ರ 25 ಎಕರೆ ಜಮೀನ್ ಇದೆ ಸರ್, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಮ್ ಜಮೀನ್ ಎಲ್ಲ ಶಿವಮೊಗ್ಗ ಅಲ್ಲಿದೆ, ಏನ್ ಮಾಡೋದು ಸರ್? ನಾನೇನ್ ಮಾಡಿದೆ, ಅಲ್ಲೇ ನಮ್ ಚಿಕ್ಕಪ್ಪ ಒಬ್ರು ಇದ್ರು ಅಥವಾ ನನ್ನ ಫ್ರೆಂಡ್ ಒಬ್ಬ ಇದ್ದ, 25 ಎಕರೆನ ಅವನಿಗೆ ಬಾಡಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಓಕೆನಾ? 1 ಎಕರೆಗೆ ಇಷ್ಟು ಕೊಡಪ್ಪ ಅಂತ ಹೇಳಿದೆ, ಎಕರೆಗೆ ಒಂದ್ 25,000 ಕೊಡು, 25 ಎಕರೆಗೆ ಎಷ್ಟು ಬರುತ್ತೋ ಅಷ್ಟು ಕೊಡು ವರ್ಷಕ್ಕೆ ಅಂತ ಹೇಳಿದೆ. ಅದು ಬಾನುಗೆ ಅಗ್ರಿಕಲ್ಚರ್ ಇನ್ಕಮ್ ಅಲ್ವಾ? ಅಗ್ರಿಕಲ್ಚರ್ ಇನ್ಕಮ್ ಅವನೇ ಅಗ್ರಿಕಲ್ಚರ್ ಮಾಡಬೇಕು ಅಂತ ಏನಿಲ್ಲ, ಅವನ್ ಬೇರೆ ಬೇಕಾದ್ರೆ ಆಪರೇಷನ್ ಗೆ ಅಂತ ಕೊಡಬಹುದು. ಕರೆಕ್ಟ್? ಇದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಡು. ಈಗ ನನ್ನ ಹತ್ರ ಒಂದಷ್ಟು ಲಿಸ್ಟ್ ಇದೆ. ಏನದೇ ಒಂದಷ್ಟು ಲಿಸ್ಟ್ ಇದೆ, ಆ ಲಿಸ್ಟ್ ಅನ್ನ ನಾವು ಏನ್ ಮಾಡೋಣ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಒಂದೊಂದೇ ಪಾಯಿಂಟ್ ಹೋಗ್ತೀನಿ. ನೀವು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಗೆಸ್ ಮಾಡಿ, ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ. Income from growing flowers and creepers. Income from growing flowers and creepers. ನೋಡಿ, ಹೂವನ್ನ ಮತ್ತೆ ಹೂವು ಮತ್ತೆ ಎಲೆಗಳನ್ನ, ಹೌದಾ, ಹೂವು ಮತ್ತೆ ಎಲೆಗಳನ್ನ ಬೆಳೆಸೋದ್ರಿಂದ ಬಂದಿರತಕ್ಕಂತ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಅಲ್ವಾ? ಅಗ್ರಿಕಲ್ಚರ್ ಇನ್ಕಮ್. ಯಾಕೆ ಅಂದ್ರೆ ಹೂವ ಬೆಳೆದು ಕೂಡ ಅಗ್ರಿಕಲ್ಚರ್. ಭೂಮಿ ಇಲ್ದಂಗೆ ಆಕಾಶದಲ್ಲಿ ಬೆಳೆಯಕ್ಕಾಗುತ್ತಾ? ಇಲ್ಲ, ಹೌದಾ? ಹಾಗಾದ್ರೆ ಇನ್ಕಮ್ ಫ್ರಮ್ ಗ್ರೋಯಿಂಗ್ ಫ್ಲವರ್ಸ್ ಅಂಡ್ ಕ್ರೀಪರ್ಸ್ ಈಸ್ ಅನ್ ಅಗ್ರಿಕಲ್ಚರಲ್ ಇನ್ಕಮ್. ಕರೆಕ್ಟಾ? ಸೆಕೆಂಡ್ ಪಾಯಿಂಟ್, ಡಿವಿಡೆಂಡ್ಸ್ ರಿಸೀವ್. ಏನದು ಡಿವಿಡೆಂಡ್ ರಿಸೀವ್ ಫ್ರಮ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಪರೇಷನ್. ಒಂದ್ ನಿಮಿಷ ಕೇಳಿಸ್ಕೊಡಿ. ಎಲ್ಲ ಡಿವಿಡೆಂಡ್ಸ್ ರಿಸೀವ್ ಫ್ರಮ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ರಂಜಿತ್ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿತ್ತು. ರಂಜಿತ್ ಏನ್ ಮಾಡ್ದ ಅಂದ್ರೆ, ಯಾವ್ದೋ ಒಂದು ಟ್ರಾಕ್ಟರ್ ಕಂಪನಿ ಇತ್ತು, ಮಹೇಂದ್ರ ಟ್ರಾಕ್ಟರ್ ಕಂಪನಿ ಇತ್ತು, ಆ ಕಂಪನಿ ಶೇರ್ಸ್ ಅನ್ನ ತಗೊಂಡಿದ್ದಾನೆ. ಆ ಟ್ರಾಕ್ಟರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತು ನಮ್ಗೆ? ಅಗ್ರಿಕಲ್ಚರ್ ಗೆ ಯೂಸ್ ಮಾಡೋದು, ಹೌದಾ? ಇಲ್ಲ, ಅವನೇನ್ ಹೇಳ್ತಾ ಇದ್ದಾನೆ ಗೊತ್ತಾ? ಆ 1 ಲಕ್ಷದ ಮೇಲೆ ಸರ್, ಕಂಪನಿಯವರು ಒಂದು ವರ್ಷಕ್ಕೆ 1 ಲಕ್ಷದ ಮೇಲೆ 10% ಡಿವಿಡೆಂಡ್ ಕೊಟ್ರು ಸರ್, 10,000 ಬಂದಿದೆ ಸರ್ ಅಂತ ಹೇಳಿ ಅವನೇನ್ ಮಾಡ್ದ, ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ತೋರಿಸ್ಕೊಂಡಿದ್ದಾರೆ. ನೀವೇ ಹೇಳಿ, ಅದು ಅಗ್ರಿಕಲ್ಚರ್? ಅದು ರಂಜಿತ್ ಗಾರ ಅಗ್ರಿಕಲ್ಚರ್ ಇನ್ಕಮ್? ಇಲ್ಲ, ಅಲ್ಲಿ ಲ್ಯಾಂಡ್ ಇಲ್ಲ, ಅವನೇನು ಅಗ್ರಿಕಲ್ಚರ್ ಆಪರೇಷನ್ ಮಾಡಿಲ್ಲ, ಹೌದಾ? ಯಾವ್ದೋ ಕಂಪನಿ ಶೇರ್ಸ್ ತಗೊಂಡ. ಆದ್ರೆ ಆ ಕಂಪನಿ ಯಾವ್ದಾಗಿತ್ತು? ಟ್ರಾಕ್ಟರ್ ಕಂಪನಿ ಆಗಿತ್ತು. ಅಂದ್ರೆ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಮೇಲೆ ಶೇರ್ಸ್ ತಗೊಂಡಿದ್ದ, ಅದರಿಂದ ಡಿವಿಡೆಂಡ್ಸ್ ಬಂದಿದೆ. ಅದನ್ನ ಅವನು ಅಗ್ರಿಕಲ್ಚರ್ ಇನ್ಕಮ್ ಅಂತ ತಗೊಳ್ಳಕ್ಕೆ ಆಗಲ್ಲ. ಇಟ್ ಈಸ್ ಎ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಇನ್ನೊಂದು ಪಾಯಿಂಟ್ ಹೇಳಬೇಕು ನಿಮಗೆ, ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಡಿವಿಡೆಂಡ್ ಅನ್ನೋ ವರ್ಡ್ ಇರುತ್ತೆ, ಇಂಟ್ರೆಸ್ಟ್ ಅನ್ನೋ ವರ್ಡ್ ಇರುತ್ತೆ. ಏನೇನೋ ಡಿವಿಡೆಂಡ್ ಇಂಟ್ರೆಸ್ಟ್ ಅನ್ನೋ ವರ್ಡ್ ಇರುತ್ತೆ, ಕಣ್ಣು ಮುಚ್ಚಿಕೊಂಡು ಅದನ್ನ ನಾನ್ ಅಗ್ರಿಕಲ್ಚರ್ ಅಂತ ಬರುತ್ತೆ. ಇವೆರಡರಲ್ಲಿ ಒಂದು ಪಾಯಿಂಟ್ ಗ್ಯಾರಂಟಿ ಎಕ್ಸಾಮಿನೇಷನ್ ಅಲ್ಲಿ ಇರುತ್ತೆ. ಓಕೆನಾ?
ಇಲ್ಲ ಡಿವಿಡೆಂಡ್ ಇರುತ್ತೆ ಇಲ್ಲ ಇಂಟರೆಸ್ಟ್ ಇರುತ್ತೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಎರಡೂ ಇರುತ್ತೆ ಎರಡಕ್ಕೂ ನಾನ್ ಅಗ್ರಿಕಲ್ಚರ್ ಅಂತ ಕಣ್ಣು ಮುಚ್ಕೊಂಡು ಹಾಕ್ಬೋದು ಅಲ್ಲಿಗೆ 2 ಮಾರ್ಕ್ಸ್ ಬಂದಾಯ್ತು ನೆಕ್ಸ್ಟ್ ಇಂಟರೆಸ್ಟ್ ಆನ್ ಲೋನ್ ಗಿವನ್ ಟು ಎ ಫಾರ್ಮರ್ ನಾನು ಹೇಳಿದ್ನಲ್ಲ ಈಗಲೇ ಡಿವಿಡೆಂಡ್ ಇಂಟರೆಸ್ಟ್ ಅನ್ನ ವರ್ಡ್ ಇದ್ರೆ ಏನೋ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಏನ್ ಸರ್ ಇದು ಅಂದ್ರೆ ನಾನು ಒಬ್ಬ ಮನಿ ಲೆಂಡರ್ ಸಾಲ ಕೊಡೋ ಒಬ್ಬ ಫಾರ್ಮರ್ ಗೆ ರೈತನಿಗೆ ಸಾಲ ಕೊಟ್ಟಿದ್ದೀನಿ ಆ ಸಾಲ ತಗೊಂಡು ಅವನು ಅಗ್ರಿಕಲ್ಚರ್ ಅಲ್ಲಿ ಆಪರೇಷನ್ ಮಾಡಿದಾನೆ ಓಕೆನಾ ಅದನ್ನ ಮಾರಿಬಿಟ್ಟು ಅದರಿಂದ ನನಗೆ ಬಡ್ಡಿ ಕೊಟ್ಟಿದ್ದಾನೆ ನಾನು ಏನು ಹೇಳ್ತಿದ್ದೀನಿ ಗೊತ್ತಾ ಬಡ್ಡಿ ಕೊಟ್ಟರೆ ಯಾರಿಗೆ ರೈತನಿಗೆ ಹೌದಾ ಇದು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೀತಾ ಇದ್ದೀನಿ ಸಾಧ್ಯನಾ ಅದು ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ನಾನು ಅಗ್ರಿಕಲ್ಚರ್ ಅಲ್ಲಿ ಆಪರೇಷನ್ ಮಾಡಿಲ್ಲ ಲ್ಯಾಂಡು ನಂದಲ್ಲ ಏನು ಅಲ್ಲ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇನ್ ಶ್ರೀಲಂಕಾ ಸಿಂಗಪುರ್ ಪಾಕಿಸ್ತಾನ್ ಯಾವುದೇ ವರ್ಡ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ ನೋಡಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ ಕರೆಕ್ಟಾ ಎಲ್ಲದೋ ಇಂಡಿಯಾನಲ್ಲಾದ್ರೆ ಬೇರೆ ದೇಶದಲ್ಲಾದ್ರೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೀತೀವಿ ಅರ್ಥ ಆಗ್ತಿದ್ಯಾ ನೋಡಿ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ ನಮ್ಮ ದೇಶನ ಶ್ರೀಲಂಕಾ ಖಂಡಿತ ಅಲ್ಲ ಹೌದಾ ಅದು ರಾವಣರ ದೇಶ ಅದು ಹೌದಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇನ್ಕಮ್ ಫ್ರಮ್ ಕನ್ವರ್ಷನ್ ಆಫ್ ಶುಗರ್ ಕೇನ್ ಇಂಟು ಜಾಗರಿ ಬೈ ದ ಫಾರ್ಮರ್ ಹಿಮ್ಸೆಲ್ಫ್ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇನ್ಕಮ್ ಫ್ರಮ್ ಕನ್ವರ್ಷನ್ ಆಫ್ ಶುಗರ್ ಕೇನ್ ಇಂಟು ಜಾಗರಿ ಅಂದ್ರೆ ಶುಗರ್ ಕೇನ್ ಅಂದ್ರೆ ಏನೋ ಕಬ್ಬು ಕಬ್ಬಿಂದ ಬೆಲ್ಲವನ್ನ ತಯಾರು ಮಾಡಿದಾನೆ ಫಾರ್ಮರ್ರೇ ಮಾಡಿದಾನೆ ರೈತಾನೇ ಮಾಡಿದಾನೆ ಅದನ್ನ ಪಾರ್ಟ್ಲಿ ಅಗ್ರಿಕಲ್ಚರ್ ಪಾರ್ಟ್ಲಿ ನಾನ್ ಅಗ್ರಿಕಲ್ಚರ್ ಮಾಡಿ ಎಲ್ಲವರೆಗೂ ಅಗ್ರಿಕಲ್ಚರು ಶುಗರ್ ಕೇನ್ ಬೆಳೆಯೋವರೆಗೂ ಅಗ್ರಿಕಲ್ಚರು ಶುಗರ್ ಕೇನ್ ಇಂದ ಬೆಲ್ಲ ತಯಾರಿಸಿದ ಮೇಲೆ ಅದನ್ನ ನಾವು ನಾನ್ ಅಗ್ರಿಕಲ್ಚರ್ ಅಂತ ಕರಿತೀವಿ ಅರ್ಥ ಆಯ್ತಾ ಎಲ್ಲರಿಗೂ ವೆರಿ ಗುಡ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಅರ್ಬನ್ ಏರಿಯಾ ಅಂತ ಇದೆ ಅರ್ಬನ್ ಅಂದ್ರೆ ಏನು ಸಿಟಿನಲ್ಲಿ ಟೌನ್ ಅಲ್ಲಿ ಅಗ್ರಿಕಲ್ಚರಲ್ ಮಾಡಿ ಇನ್ಕಮ್ ಬಂದಿದೆ ಇಂಡಿಯಾನಲ್ಲೇ ಅಂತ ಅನ್ಕೋಣ ಏನ್ ಮಾಡ್ತೀರಾ ನಾ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಲ್ಲಿ ಎಲ್ಲೂ ಹೇಳಿಲ್ಲ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ ಅಷ್ಟೇ ಅಗ್ರಿಕಲ್ಚರ್ ಲ್ಯಾಂಡ್ ಶುಡ್ ಬಿ ಸಿಚುಯೇಟೆಡ್ ಇನ್ ಇಂಡಿಯಾ ಅದು ಅರ್ಬನ್ ಅಲ್ಲಾದ್ರೂ ಇರ್ಲಿ ರೂರಲ್ ಆದ್ರೂ ಇರ್ಲಿ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ನೆಕ್ಸ್ಟ್ ಇನ್ಕಮ್ ಡಿರೈವ್ಡ್ ಫ್ರಮ್ ಲೀಸ್ ಆಫ್ ಲ್ಯಾಂಡ್ ಲೀಸ್ ಆಫ್ ಲ್ಯಾಂಡ್ ಫಾರ್ ಗ್ರಾಸಿಂಗ್ ಆಫ್ ಕ್ಯಾಟಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರಲ್ ಆಪರೇಷನ್ಸ್ ನೋಡಿ ನಾವು ಇನ್ಕಮ್ ಅನ್ನ ಅರೈವ್ ಮಾಡಿ ಬಂದಿದೆ ನಮ್ಗೆ ಹೆಂಗ್ ಬಂದಿದೆ ಅಂತೆ ಲೀಸ್ ಕೊಟ್ಟಿದೀವಿ ಅಂತೆ ಏನು ಕೊಟ್ಟಿದೀವಿ ಅಂತೆ ದನ ಕಾಯ್ಕೊಳ್ಳಕ್ ಕೊಟ್ಟಿದೀವಿ ಅಂತೆ ದನ ಕಾಯಕ್ಕೆ ಹಸು ಮೇಸಕ್ಕೆ ಕುರಿ ಮೇಸಕ್ಕೆ ಅಂತ ಆ ಲ್ಯಾಂಡ್ ಅನ್ನ ಯಾರಿಗೋ ಒಬ್ಬರಿಗೆ ಲೀಸ್ ಕೊಟ್ಟಿದೀವಿ ಅಗ್ರಿಕಲ್ಚರ್ ಮಾಡೋದಕ್ಕ ಅಲ್ಲ ಏನ್ ಮಾಡೋದಕ್ಕೆ ಕುರಿ ಮೇಯಿಸೋದಕ್ಕೆ ಹಸು ಮೇಯಿಸೋದಕ್ಕೆ ಕೊಟ್ಟಿದೀವಿ ಅದು ಏನಾಗುತ್ತೆ ನಾನ್ ಅಗ್ರಿಕಲ್ಚರ್ ಆಗುತ್ತೆ ಇನ್ಕಮ್ ಫ್ರಮ್ ಸೇಲ್ ಆಫ್ ಅರ್ತ್ ಬ್ರಿಕ್ ಮೇಕಿಂಗ್ ಬ್ರಿಕ್ ಮೇಕಿಂಗ್ ಅಂದ್ರೆ ಇಟ್ಕೆ ತಯಾರಿಕೆ ಮಾಡೋದಕ್ಕೆ ಮಾಡೋದ್ರಿಂದ ಇನ್ಕಮ್ ಬಂದಿದೆ ಅಗ್ರಿಕಲ್ಚರ್ ಇನ್ಕಮ್ ಅವನ್ ಹೇಳ್ತಾನೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅದು ಕೆಂಪು ಮಣ್ಣಿತ್ತು ಎಲ್ಲ ಅಗದು ಇಟ್ಕೆ ಮಾಡಿ ಮಾರಿ ದುಡ್ಡು ಬಂದೈತೆ ಸರ್ ಅಗ್ರಿಕಲ್ಚರ್ ಇನ್ಕಮ್ ಭೂಮಿ ಅಗ್ದಿದ್ದೀನಲ್ವಾ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲ ಇಟ್ ಈಸ್ ಎ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್ ಡೈರಿ ಫಾರ್ಮಿಂಗ್ ಅನ್ನ ಏನು ಹಾಲು ಉತ್ಪಾದನೆ ಹೈನು ಉತ್ಪಾದನೆ ಕರೆಕ್ಟಾ ಇಟ್ ಈಸ್ ಎ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಕರೆಕ್ಟಾ ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ಎ ಫಾರ್ಮರ್ ಏನದು ಆಲ್ವೇಸ್ ನಾನ್ ಅಗ್ರಿಕಲ್ಚರ್ ಲೀಸ್ ರೆಂಟ್ ರಿಸೀವ್ ಏನದು ಲೀಸ್ ರೆಂಟ್ ರಿಸೀವ್ ಫ್ರಮ್ ಲ್ಯಾಂಡ್ ಗಿವನ್ ಟು ಟೆನೆಂಟ್ ಫಾರ್ ಅಗ್ರಿಕಲ್ಚರಲ್ ಆಪರೇಷನ್ ಅಗ್ರಿಕಲ್ಚರಲ್ ಆಪರೇಷನ್ ಗೆ ಅಂತ ಹೇಳಿ ನಮ್ಮ ಲ್ಯಾಂಡ್ ಅನ್ನ ಲೀಸ್ ಗೆ ಬಾಡಿಗೆಗೆ ಅಂತ ಕೊಟ್ಟಿದೀವಿ ಹೇಳಿ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅವನು ಕೊಟ್ಟಿರೋದು ಉದ್ದೇಶ ಏನು ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿ ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಸ್ಪಾಂಟೇನಿಯಸ್ಲಿ ಗ್ರೋನ್ ಕಾಡಲ್ಲಿ ಅದಷ್ಟು ಕಡೆ ಗಿಡಗಳು ಮರಗಳು ಬೆಳ್ಕೊಂಡಿದ್ವು ನಾನು ಬಾನು ರಂಜಿತ್ ಹೋಗಿ ಲಾರಿ ಮಾಡ್ಕೊಂಡು ಹೋಗಿ ಎಲ್ಲ ಕಟ್ ಮಾಡಿ ಓಕೆನಾ
ನಮ್ ಜೊತೆಲಿ ಯಾರಿದ್ದ ರಾಹುಲ್ ಇದ್ದ ಓಕೆನಾ ನಾವೆಲ್ಲ ಕಟ್ ಮಾಡ್ತಾ ಇದ್ವಿ ಅಂತ ಆರಾಮಲ್ಲಿ ಇಟ್ಕೊಂಡು ಲಾರಿಲಿ ಹಾಕ್ತಾ ಇದ್ದ ತಗೊಂಡ್ ಬೆಂಗಳೂರಲ್ಲಿ ಬಂಬು ಬಜಾರ್ ಅಲ್ಲಿ ಮಾರಾಟ ಮಾಡ್ವಿ ಒಂದು 5 ಲಕ್ಷ ರೂಪಾಯಿ ಬಂತು ನಾವೇನ್ ಮಾಡಿದ್ವಿ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ತೋರಿಸ್ಕೊಂಡ್ವಿ ಅದು ನಾನ್ ಅಗ್ರಿಕಲ್ಚರ್ ಆಗುತ್ತೆ ಯಾಕೆ ಯಾಕೆ ಅಂದ್ರೆ ಅದು ಲ್ಯಾಂಡ್ ಅಂದಲ್ಲ ನಾನೇನು ಬೀಜ ಹಾಕಿಲ್ಲ ಬಿತ್ತನೆ ಮಾಡಿಲ್ಲ ನೀರಾವರಿ ಇಲ್ಲ ಅದಷ್ಟಕ್ಕೆ ಬೆಳೆದಿತ್ತು ಓದ್ವಿ ಕಟಾವು ಮಾಡ್ಕೊಂಡ್ವಿ ಸರ್ ಇನ್ನೊಂದು ಲ್ಯಾಂಡ್ ನಮ್ದೇ ಆದ್ರೆ ಸರ್ ಅಂದ್ರೆ ಲ್ಯಾಂಡ್ ನಿಂದೇ ಆದ್ರು ಹೌದಾ ಅಲ್ಲಿ ನೀನೇನಾದ್ರೂ ಅಗ್ರಿಕಲ್ಚರಲ್ ಆಪರೇಷನ್ ಮಾಡಿದ್ಯಾ ಇಲ್ಲ ಎಲ್ಲೋ ಇತ್ತು ಜಮೀನು ನಿನಗೆ ಗೊತ್ತಿಲ್ಲ ಅದು ಇದಕ್ಕಿದ್ದಂಗೆ ಮರಗಳು ಬೆಳ್ಕೊಂಡಿತ್ತು ಹೋಗಿ ನೋಡಿದೆ ಯಾವತ್ತು ಕಾರಲ್ಲಿ ಹೋಗಿ ನೋಡಿದ್ರೆ ಓ ಇದೇನಾ ನಮ್ದು ಓ ಇಷ್ಟೊಂದು ಮರ ಇದೆ ಕಟ್ ಮಾಡ ತಗಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಅದರಿಂದ ಬರೋ ಇನ್ಕಮ್ ನಾನ್ ಅಗ್ರಿಕಲ್ಚರ್ ಆಗುತ್ತೆ ನೀನು ಅಗ್ರಿಕಲ್ಚರಲ್ ಆಪರೇಷನ್ ಮಾಡಿರಬೇಕು ಅಂತ ಮಾಡಿದೀನಿ ಅಂದ್ರೆ ನೀವು ಮಾಡಿದ್ರೆ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಿನ್ನೊಂದು 5 ಎಕರೆ ಜಮೀನು ಇದೆ ಓಕೆನಾ ನೀರು ಇರಲಿಲ್ಲ ಅಲ್ಲಿ ಅದಕ್ಕೆ ಏನು ಬೆಳೆಯಲಿಲ್ಲ ನೀನೇನ್ ಮಾಡಿದೆ ಎಲ್ಲಾ ಕಡೆ ಹೋಗ್ಬಿಟ್ಟು ಆ 10 ಎಕರೆ ಏನಿರ್ಲು ನೀಲಗಿರಿ ಪ್ಲಾಂಟ್ಸ್ ಹಾಕ್ಬಿಟ್ಟೆ ನೀಲಗಿರಿಗೆ ನೀರ್ ಬೇಕಾಗಲ್ಲ ಗೊತ್ತಲ್ವಾ ಫಸ್ಟ್ ಒಂದ್ ಸ್ವಲ್ಪ ಇರ್ಬೇಕಾದ್ರೆ ಹಾಕ್ಬಿಟ್ರೆ ಅದಷ್ಟಕ್ಕದೇ ಬೆಳ್ಕೊಂಡು ಹೋಗ್ತಾ ಇರ್ತದೆ ನೀನ್ ಹಾಕಿರೋದ ತಾನೇ ಅದು ನೀನೇ ಹಾಕಿರೋ ಸಸಿಗಳು ನೀನೇ ಹಾಕಿರೋದು ಅಗ್ರಿಕಲ್ಚರಲ್ ಆಪರೇಷನ್ ಮಾಡಿದ್ಯಾ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಗಾಟ್ ಇಟ್ ನೆಕ್ಸ್ಟ್ ಸೇಲ್ ಆಫ್ ಪ್ಲಾಂಟ್ಸ್ ಫಾರ್ ನರ್ಸರಿ ಫ್ರಮ್ ನರ್ಸರಿ ಅಗ್ರಿಕಲ್ಚರ್ ಇನ್ಕಮ್ ನರ್ಸರಿ ಅಂದ್ರೆ ಏನು ಈ ಚಿಕ್ಕ ಚಿಕ್ಕ ಹೂವುಗಳದ್ದು ಏನದು ಪಾಟ್ಗಳು ಅಥವಾ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಸಸಿಗಳನ್ನ ಮಾರ್ತಾರೆ ಆ ಸಸಿಗಳನ್ನ ಆಕಾಶದಲ್ಲಿ ಮಾರ್ತಾರೆ ಆಕಾಶದಲ್ಲಿ ಬೆಳೀತಾರೆ ಭೂಮಿಯಲ್ಲಿ ತಾನೆ ಬೆಳಿಬೇಕು ಅದು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇನ್ಕಮ್ ಡಿರೈವ್ಡ್ ಫ್ರಮ್ ಲ್ಯಾಂಡ್ ಯೂಸ್ಡ್ ಫಾರ್ ಸ್ಟೋನ್ ಕ್ವಾರೀಸ್ ಬಂಡೆ ದೊಡ್ಡ ಬೆಟ್ಟ ಇದೆ ಬಾಂಬ್ ಹಾಕಿ ಡಂಪ್ ಅನ್ಸ್ಬಿಟ್ಟು ಬಂದಿರೋ ಎಲ್ಲ ಪೀಸ್ಗಳೆಲ್ಲ ಕಟ್ ಮಾಡಿಸಿ ಎಲ್ಲ ಮಾರ್ಕೊಂಡ್ಬಿಟ್ಟಿದೀನಿ ಅದು ನಾನ್ ಅಗ್ರಿಕಲ್ಚರ್ ಆಗುತ್ತೆ ನೆಕ್ಸ್ಟ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸಿಂಪಲ್ ಮಾರ್ಟ್ಗೇಜ್ ಇಂಟ್ರೆಸ್ಟ್ ಅಂದ ತಕ್ಷಣ ಏನಂತ ಹೇಳಿದೆ ನಾನ್ ಅಗ್ರಿಕಲ್ಚರ್ ಅರ್ಥ ಆಗ್ತಿದ್ಯಾ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಅ ವಿಲೇಜ್ ವಿಲೇಜ್ ಅಲ್ಲಿ ಒಂದ್ ಮನೆ ಇದೆ ಆ ಮನೆ ಬಾಡಿಗೆ ಕೊಟ್ಟಿದ್ದೀನಿ ಆ ಬಾಡಿಗೆನ ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿಬಹುದಾ ಇಲ್ಲ ಅದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಸರ್ ಇಷ್ಟು ಪಾಯಿಂಟ್ಸ್ ನ ನೀವು ಒಂದ್ 5-6 ವರ್ಷದ ಕ್ವಶನ್ ಪೇಪರ್ ಟರ್ನ್ ಮಾಡಿ ಈಗ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದಿನಲ್ವಾ 99% ಎಲ್ಲಾ ಪಾಯಿಂಟ್ಸ್ ಕವರ್ ಆಗಿರುತ್ತೆ ಓಕೆನಾ ಓಕೆ ಓಕೆ ಫೈನ್ ಈಗ ಒಂದ್ ಕೆಲಸ ಮಾಡ ಯಾವ್ದಾದ್ರು ಒಂದೇ ಒಂದ್ ವರ್ಷದ ಕ್ವಶನ್ ಪೇಪರ್ ನ ರಿವೈಸ್ ಮಾಡೋಣ ಲೆಟ್ ಅಸ್ ಸಿ ನಾವು ಹೇಳಿರೋ ಪಾಯಿಂಟ್ಸ್ ಕವರ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ಓಕೆನಾ ನೋಡಿ ಸ್ಟೂಡೆಂಟ್ಸ್ ನನ್ನ ಹತ್ರ 2019 ಕ್ವಶನ್ ಪೇಪರ್ ಇದೆ ಓಕೆನಾ ನೀವೇ ಆನ್ಸರ್ ಹೇಳಬೇಕು ಓಕೆನಾ ಒಬ್ಬೊಬ್ಬರಿಗೆ ಒಂದೊಂದು ಕ್ವಶನ್ ವಿನಯ್ ಫಸ್ಟ್ ಕ್ವಶನ್ ನಿಮಗೆ ಇನ್ಕಮ್ ಫ್ರಮ್ ಸೇಲ್ ಆಫ್ ಫ್ಲವರ್ಸ್ ಅಂಡ್ ಕ್ರೀಪರ್ಸ್ ಅಗ್ರಿಕಲ್ಚರ್ ಇನ್ಕಮ್ ಅವಾಗಲೇ ಹೇಳಿದ್ವಿ ಅದನ್ನ ಫಸ್ಟ್ ಪಾಯಿಂಟ್ ಅದು ಇನ್ಕಮ್ ಫ್ರಮ್ ಸೇಲ್ ಆಫ್ ಫ್ಲವರ್ಸ್ ಅಂಡ್ ಕ್ರೀಪರ್ಸ್ ಅಗ್ರಿಕಲ್ಚರ್ ಇನ್ಕಮ್ ಎರಡನೇ ಪಾಯಿಂಟ್ ರುಚಿತ ನಿಮಗೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಪಂಜಾಬ್ ಪಂಜಾಬ್ ಇಂಡಿಯಾನಲ್ಲಿ ಇದೆ ಹೌದಾ ಇಂಡಿಯಾನಲ್ಲಿ ಹೆಸರು ಜ್ಞಾಪಕ ಇರಬೇಕು ಪಂಜಾಬ್ ನಮ್ ದೇಶದ್ದೆ ಓಕೆನಾ ಓಕೆ ಸೊ ಅಗ್ರಿಕಲ್ಚರಲ್ ಆಪರೇಷನ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಪಂಜಾಬ್ ಇಂಡಿಯಾನಲ್ಲಿ ಇರತಕ್ಕಂತ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಬೇಕು ನೆಕ್ಸ್ಟ್ ನೀನ್ ಹೇಳು ಕಾರ್ತಿಕ್ ಇನ್ಕಮ್ ಫ್ರಮ್ ಸೆಲ್ಫ್ ಗ್ರೋನ್ ಗ್ರಾಸ್ ಇನ್ಕಮ್ ಫ್ರಮ್ ಸೆಲ್ಫ್ ಗ್ರೋನ್ ಗ್ರಾಸ್ ನಾನ್ ಅಗ್ರಿಕ ಅದಷ್ಟಕ್ಕದೇ ಬೆಳ್ಕೊಂಡಿತ್ತು ಹುಲ್ಲು ಹೌದಾ ಅದನ್ನ ಎಲ್ಲ ಕಟ್ ಮಾಡ್ಬಿಟ್ಟು ಸೇಲ್ ಮಾಡಿದೀವಿ ಅದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ನೆಕ್ಸ್ಟ್ ಯಾರಿಗೆ ಗಗನ ಹೇಳು ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೋನ್ ಗಿವನ್ ಟು ಎ ಫಾರ್ಮರ್ ನಾನ್ ಅಗ್ರಿಕಲ್ಚರ್ ವೆರಿ ಗುಡ್ ರಂಜಿತ್ ನಿನಗೆ ಇನ್ಕಮ್ ಫ್ರಮ್ ಡೈರಿ ಪ್ರಾಡಕ್ಟ್ಸ್ ನಾನ್ ಅಗ್ರಿಕಲ್ಚರ್ ಬನು ನಿನ್ಗೆ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ ನಾನ್ ಅಗ್ರಿ ನೀವೇ ಹೇಳಿ ನಾನು ಹೇಳಿದ ಎಲ್ಲಾ